ನಾನು ಇವತ್ತು ಬರ್ತಾ ನಾಪಿಸ್ಕೋತಾ ಇದ್ದೆ. ಲವ್ ಲೆಟರ್ಸ್ ಆ ಸೋ ಸ್ಯಾಡ್, ಯು ಆರ್ ಲುಕಿಂಗ್ ಲೈಕ್ ಎ ಬ್ಲಡಿ ವಿಲನ್. ಶಿ ಲೈಕ್ಸ್ ಎನಿ ಫಿಲ್ಮ್ ವೇರ್ ಐ ಡೋಂಟ್ ಗೆಟ್ ದ ಹೀರೋಯಿನ್. ಹೀರೋಯಿನ್ ಸಿಕ್ಕಿಲ್ಲ, ಹೀರೋಯಿನ್ ಮದುವೆ ಆಗಿಲ್ಲ ಅಂದ್ರೆ ಐ ಸೂಪರ್ ಫಿಲ್ಮ್ ಅಂತ ಶೋಸ್ ಎಲ್ಲ ಅನ್ಸುತ್ತೆ. ಅಯ್ಯೋ ನಾನು ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡ್ಬೇಕು, ಒಂದು ಹುಚ್ಚಿ ಪಾತ್ರ ಮಾಡ್ಬೇಕು. ಆ ಥರ ಫಿಲ್ಮ್ ನಾವು ಮಾಡಿಲ್ಲ. ನನ್ನ ಫಿಲ್ಮ್ ಬೆಸ್ಟ್ ಅದು ಯಾರು ಹತ್ತು ಬಂದ್ರು ನಾನು ನೋಡ್ಕೊಂಡಿದ್ದೀನಿ ನನಗೆ ಅನ್ಸುತ್ತೆ. ಆಡಿಯೋ ಚಾನೆಲ್ನಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳೋ ನೋಡೋ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಈ ಹಾಡಿಯೋ ಹರಟೆಗೆ ನಿಮಗೆಲ್ಲ ಸ್ವಾಗತ. ನಾವು ಮೊದಲನೇ ಹರಟೆ ಯಾರ ಜೊತೆ ಹೊಡಿತಾ ಇದ್ದೀವಿ ಗೊತ್ತಾ? ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಟ, ಸಂಭಾವಿತ ನಟ ಅಂತಲೇ ಹೆಸರು ತಗೊಂಡಿರೋ ಅಂತ ರಮೇಶ್ ಅರವಿಂದ್. ಹಾಯ್ ರಮೇಶ್, ನಿಮ್ಮನ್ನ ಕರೆಯೋದೇ ಎಲ್ಲರೂ ಸಂಭಾವಿತ ನಟ, ಜೆಂಟಲ್ ಮ್ಯಾನ್ ಅಂತಾನೆ ಹೇಳೋದು. ಒಟ್ಟಿಗೆ ಕೆಲಸ ಮಾಡಿರೋದ್ರಿಂದ ಮುಂಗಾರದ ಮಿಂಚು ಮಾಡಿದ್ದು, ಹೂಮಳೆ ಮಾಡಿದ್ವಿ, ನಮ್ಮೂರ ಮಂದಾರ ಹೂವೆ ಮಾಡಿದ್ವಿ, ಅದೆಲ್ಲ ಜಸ್ಟ್ ಟ್ರೈ ಟು ರಿಕಲೆಕ್ಟ್ ಆಲ್ ದಟ್. ಸೋ ನೈಸ್ ಟು ಸೀ ಯು. ಎಸ್, ಸೇಮ್ ಹಿಯರ್. ಅಂಡ್ ನಟ ಅಷ್ಟೇ ಅಲ್ಲ, ನಿರ್ದೇಶಕ ಕೂಡ. ಬಟ್ ನಿರ್ಮಾಣ ಕೈ ಹಾಕಿಲ್ಲ ಅಲ್ವಾ? ನಿರ್ಮಾಣ ಮಾಡಿದ್ದೀನಿ ನಾನು, ಈಗಲೂ ನಿರ್ಮಾಣ ಮಾಡ್ತೀನಿ. ಅಂದ್ರೆ ಟಿವಿ ಶೋ ನಂದಿನಿ ಅಂತ ಒಂದು ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಸಿನಿಮಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಆಸ್ ವರ್ಕಿಂಗ್ ಪಾರ್ಟ್ನರ್. ಅಂದ್ರೆ ನಾನು ಸಂಭಾವನೆ ತಗೊಳ್ದೆ ಅದ್ರ ಪಾರ್ಟ್ನರ್ ಕೆಲಸ ಮಾಡ್ತೀನಿ. ಅದು ಸೋತಾಗ ಅಟ್ ದಿ ಮೋಸ್ಟ್ ಯು ಲೂಸ್ ಯುವರ್ ರೆಮ್ಯುನರೇಷನ್. ಬಟ್ ಅದು ಟ್ರೈ ಮಾಡಿದಾಗ ನನಗೇನು ವರ್ಕೌಟ್ ಆಗಿಲ್ಲ, ಒಂದೊಂದು ಸಲ ವರ್ಕೌಟ್ ಆಗಿಲ್ಲ. ಸೊ ಈಗ ನಿಮ್ಮ ಶಿವಾಜಿ ಸೂರತ್ಕಲ್ 101ನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೇಗನ್ನಿಸ್ತದೆ? ನಾ ಟ್ರೈಲರ್ ನೋಡಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಲುಕ್ ಡಿಫ್ರೆಂಟ್ ಇದೆ ಅಂತ ಅನ್ನಿಸ್ತು. ಅದೇನಲ್ಲ, ಶರ್ಲಾಕ್ ಹೋಮ್ಸ್ ಒಂದು ವೇಳೆ ಕರ್ನಾಟಕದಲ್ಲಿ ಹುಟ್ಟಿದ್ರೆ, ಅವ್ನ ಮಾತೃಭಾಷೆ ಕನ್ನಡವಾಗಿದ್ರೆ ಹೇಗಿರ್ತಿದ್ದ ಅನ್ನೋದೇ ಶಿವಾಜಿ ಸೂರತ್ಕಲ್. ನಮ್ಗೆ ಶರ್ಲಾಕ್ ಹೋಮ್ಸ್ ಬಿಗ್ ಹೀರೋ ರೀ, ನಮ್ಮ ಎಂಟೈರ್ ಜನರೇಷನ್ ಏನೇ ನಾವೆಲ್ಲ ಆಗಾಧ ಕ್ರಿಸ್ಟಿ ಅಂಡ್ ಏನು ಆರ್ಥರ್ ಕಾನನ್ ಡಾಯ್ಲ್ ಅದನ್ನೆಲ್ಲ ಓದಿ ಬೆಳೆದವರು. ಆ ಶರ್ಲಾಕ್ ಹೋಮ್ಸ್ನ ಶಾರ್ಪ್ ಮೈಂಡ್ ಒಂದ್ ಕಡೆ, ಇನ್ನೊಂದ್ ಕಡೆ ಅವ್ನು ಇರುವಂತಹ ಕ್ರೇಜಿನೆಸ್, ಅನ್ಪ್ರಿಡಿಕ್ಟಬಿಲಿಟಿ ಅದೆಲ್ಲ ಬಹಳ ಇಷ್ಟ ಆಗ್ತಿತ್ತು. ಅದನ್ನೆಲ್ಲ ಈ ಕ್ಯಾರೆಕ್ಟರ್ ತಂದಿದೀವಿ. ಶರ್ಲಾಕ್ ಹೋಮ್ಸ್ ಕತೆ ಅಲ್ಲ, ಬಟ್ ಆ ಕ್ಯಾರೆಕ್ಟರ್ ಇದ್ದಂತ ಆಲ್ ದೋಸ್ ಯುನೋ ಕಾಂಪ್ಲೆಕ್ಸಿಟೀಸ್ ಅದೆಲ್ಲ ಇದಲ್ಲಿದೆ. ಸೊ ಆಸ್ ಅ ಪರ್ಫಾರ್ಮರ್ ಇಟ್ಸ್ ರಿಯಲಿ ಸಮಥಿಂಗ್, ಯು ನೋ ಆಸ್ ಅನ್ ಆಕ್ಟರ್ ಯು ನೋ ಯು ಮೈಟ್ ಡೂ ಸಮಥಿಂಗ್ ಎಲ್ಸ್. ಸೊ ಆಯ್ತು, 100 ಫಿಲ್ಮ್ಸ್ ಮಾಡಾಯ್ತು, ಮಂದಾರ ಹೂವೆ ತರ ಫಿಲ್ಮ್ ಮಾಡಾಯ್ತು, ಅಮೆರಿಕಾ ಅಮೆರಿಕಾ ಅದೆಲ್ಲ ಮಾಡಾಯ್ತು, ಈ ಕಡೆ ಕೋತಿಗಳು ಕುರಿಗಳು ಉಲ್ಟಾ ಪಲ್ಟಾ ಕಾಮಿಡಿ ಮಾಡಾಯ್ತು, ಇನ್ನೇನಾದ್ರು ಬೇಕಲ್ಲ. ಸೊ ಫಸ್ಟ್ ಟೈಮ್ ಈ ತರದ ರೋಲ್ ಮಾಡ್ತಾ ಇರೋದು? ಐ ಥಿಂಕ್ ಸೋ. ಅಂದ್ರೆ ಮಾಡಿದೀನಿ ಲೈಕ್ ಆಕ್ಸಿಡೆಂಟ್ ತರ ಒಂದು ಕ್ರೈಮ್ ಎಲ್ಲ ಮಿಸ್ ಎಲ್ಲ ಮಾಡಿದ್ವಿ, ಬಟ್ ಪ್ಯೂರ್ ಫ್ಲಜ್ಡ್ ಆಗಿ ಒಂದು ಕೊಲೆ, ಆ ಕೊಲೆಗಾರ ಯಾರು ಅದನ್ನ ಕಂಡುಹಿಡಿಯ ಹೊರಟಿರುವಂತ ಪತ್ತೆದಾರಿ ಕತೆ ಆತರ ಮಾಡಿಲ್ಲ. ದಟ್ ವೇ ಇಟ್ಸ್ ದ ಫಸ್ಟ್. ಐ ಆಮ್ ಹ್ಯಾಪಿ ದಟ್ 101st ಫಿಲ್ಮ್ ಈ ತರ ಇರೋದು ಕರೆಕ್ಟ್, ಬಿಕಾಸ್ ಐ ವಾಂಟ್ ಗೋ ಇನ್ ಸಮ್ ಅದರ್ ಡೈರೆಕ್ಷನ್. ಈಗ ಈ 100 ನ ಬಿಟ್ಟು ಇದೇ ಫ್ಲೇವರ್ ಅಲ್ಲಿ ಇನ್ನೇನು ಮಾಡಕ್ಕಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಜನ ಯಾಕೆ ಶಿವಾಜಿ ಸೂರತ್ಕಲ್ ನೋಡ್ಬೇಕು? ಒಂದು ಫ್ಯೂ ಪಾಯಿಂಟ್ಸ್ ಯಾತಕ್ಕೆ ನೋಡಬೇಕು ಅನ್ನೋದು. ನಿಮ್ಗೆ ಯಾಕೆ ನೋಡ್ಬೇಕು ಅನ್ನೋ ಸರ್ ಹೇಳಿ. ಫಸ್ಟ್ ರೀಸನ್ ಚೆನ್ನಾಗಿರೋದಂತ. ಸೊ ಅದೊಂದು ಕಾರಣವಾಗಿ ಇಟ್ಕೊಳ್ಳಿ, ದಯವಿಟ್ಟು ಫಿಲ್ಮ್ ನೋಡಿ. ಇನ್ನು ಅದು ಬಂದು ಇಟ್ಸ್ ಅ ವೆರಿ ಮಾಡರ್ನ್ ಫಿಲ್ಮ್. ಅಂದ್ರೆ ಆ ಎಡಿಟಿಂಗ್ ಪ್ಯಾಟರ್ನ್ ಆಗ್ಲಿ, ಆ ಸ್ಕ್ರೀನ್ ಪ್ಲೇ ಆಗ್ಲಿ, ಇತ್ತೀಚಿನ ಕನ್ನಡ ಚಿತ್ರ ನೋಡಿಲ್ಲ. ಇದನ್ನು ಪ್ರಾಬ್ಲಿ ರೆಗ್ಯುಲರ್ ಆಗಿ ನೆಟ್ಫ್ಲಿಕ್ಸ್ ನೋಡೋರು ಆ ಥರ ಅವ್ರಿಗೆ ಇದು ಅಭ್ಯಾಸ ಇರ್ಬೋದೇನೋ. ಬಟ್ ಕನ್ನಡ ಚಿತ್ರರಂಗದಲ್ಲಿ ಇಟ್ಸ್ ಇಟ್ಸ್ ಅ ವೆರಿ ವೆರಿ, ಈಗ ಒಂದು ನಾರ್ಮಲ್ ಆಗಿ ಒಂದ್ ಸೀನ್ ಹೇಗೆ ಎಡಿಟ್ ಮಾಡ್ತೀವಲ್ಲ ಇದೆಯಲ್ಲ, ಹಂಗಿರಲ್ಲ. ಅಲ್ಲಿ ಎರಡು ಶಿವಾಜಿ ಇದ್ದಾರೆ, ಒಬ್ಬ ಈ ಕಾಲ ಶಿವಾಜಿ, ಇನ್ನೊಬ್ಬ 5 ವರ್ಷದ ಹಿಂದಿನ ಶಿವಾಜಿ. ಸೊ ಈ ಶಿವಾಜಿ ಹೋಗಿ ಬಾಗಿಲು ತೆಗೆದ್ರೆ ಆ ಶಿವಾಜಿ ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ. ಸೊ ಅನ್ಲೆಸ್ ಯು ಆರ್ ವೆರಿ ಸ್ಮಾರ್ಟ್ ಅನ್ಸುತ್ತೆ ಆಡಿಯನ್ಸ್ಗೆ, ಆತರ ಇವನ್ ಶುರು ಮಾಡ್ತಾನೆ ಬಟ್ ಅವ್ನು ಕಂಟಿನ್ಯೂ ಮಾಡ್ತಾನೆ, ಆ ಕತೆ ಬೇರೆ ಈ ಕತೆ ಬೇರೆ. ಸೊ ಇಟ್ಸ್ ಆಕ್ಚುಲಿ ಜಿಗ್ಸ್ ಆಫ್ ಪಸಲ್ ಇನ್ ದ ಮೈಂಡ್. ನೀವು ಆಲ್ ದ ಟೈಮ್ ಯು ವಿಲ್ ಬಿ ಇಮರ್ಸ್ಡ್ ಇನ್ ದ ಫಿಲ್ಮ್. ನೀವು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಈ ಕಡೆ ಒಂದು ಮೆಸೇಜ್ ಮಾಡಿ ನೋಡಿದ್ರೆ ನಿಮ್ಮ ಕತೆನೇ ಹೊತ್ತೋಗುತ್ತೆ. ಸೊ ಇಟ್ ಇಟ್ ಡ್ರ್ಯಾಗ್ ಯು ಇನ್ ಆ ಫಿಲ್ಮ್. ಪ್ಲಸ್ ಪಾಯಿಂಟೇ ಇಟ್ಸ್ ಅ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಒಂದು ಕಡೆ, ಆ್ಯಂಡ್ ಯು ವಿಲ್ ಪಾರ್ಟಿಸಿಪೇಟ್. ನಿಮ್ಮ ಬರೀ ಕಣ್ಣು, ಸೌಂಡ್ ಇಸ್ ಎಕ್ಸ್ಟ್ರಾಡಿನರಿ, ದಿ ಸೌಂಡಿಂಗ್ ಆಫ್ ದ ಫಿಲ್ಮ್, ಆ ಸೌಂಡ್ ಎಫೆಕ್ಟ್ಸು, ಡಾಲ್ಬಿ ಮಿಕ್ಸು ಅವೆಲ್ಲ ಭಾಳ ಖುಷಿ ಕೊಡುತ್ತೆ. ಸೊ ಕಣ್ಣಿಗೆ ಕಿವಿಗೆ ಜೊತೆಗೆ ಯು ಕಾನ್ಸ್ಟೆಂಟ್ಲಿ ನಿಮ್ಮ ಬ್ರೈನಿಗೆ ಸಿಕ್ಕಾಬಿಟ್ಟು ಆಕ್ಟಿವಿಟಿ ಇರುತ್ತೆ ಚಿತ್ರ. ಬಟ್ ನಾನು ಒಂದು ಡಿಫ್ರೆನ್ಸ್ ನೋಡಿರೋದು ಹೆಂಗ ಗೊತ್ತಾ? ಇವಾಗಿನ ಡಿಜಿಟಲ್ ಆದಮೇಲೆ ಒಂದು ಐ ಥಿಂಕ್ ಒಂಚೂರು ಡೇಂಜರ್ ಅನ್ಬೋದು ಅದು. ಈ ನಮ್ಮ ಹೊಸ ಯುವ ನಿರ್ದೇಶಕರಿಗೆ ಎಲ್ಲ ಐಡಿಯಾಸ್ ಅಂತೂ ತುಂಬ ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ಏನಂದ್ರೆ ಇವಾಗ ಡಿಜಿಟಲ್ ಆದ್ರಿಂದ ಹಿಂಗು ಶಾರ್ಟ್ಸ್ ಹೋಗೋಣ, ಹಿಂಗು ಶಾರ್ಟ್ಸ್ ಹೋಗೋಣ, ಅದೊಂದು ನಾನೆಲ್ಲ ನೋಡ್ತೀನಿ. ಆ ಕಾಲದಲ್ಲಿ
ಫಿಲ್ಮ್ ಸೋ ಕಾಸ್ಟ್ಲಿ, ಸೋ ಇಷ್ಟೇ ಮಾಡ್ಬೇಕು ಹಿಂಗೆ ಮಾಡ್ಬೇಕು, ಒಂದು ಟೇಕ್ ಸೆಕೆಂಡ್ ಟೇಕ್ ಹೋದ್ರೆ ಪ್ರೊಡ್ಯೂಸರ್ ಪಾಣ ಹೋಗ್ತಾರೆ, ಇಟ್ಸ್ ಮನಿ ಜಸ್ಟ್ ಗೋಯಿಂಗ್ ಡೌನ್ ದಿ ಡ್ರೈನ್. ಸೊ ದಯವಿಟ್ಟು ರಿಹರ್ಸ್ ಮಾಡಿ, ಒಳ್ಳೆ ಆಕ್ಟರ್ಸು ಯಾರು ಚೆನ್ನಾಗಿ ಡೈಲಾಗ್ ಹೇಳ್ತಾರೋ, ಯಾರಿಗೆ ಮೆಮರಿ ಇತ್ತು ಅದನ್ನೇ ಅವ್ರನ್ನೇ ಹಾಕೊಳ್ಳೋರು. ಈಗ ಇಟ್ ಇಸ್ ನೋ ಕಾಸ್ಟ್, ಡಿಜಿಟಲ್ ಇನ್ನೊಂದ್ಸಲ ಮತ್ತೆ ಅವನು ಮಾಡ್ತಿರ್ತಾನೆ. ದಟ್ ಇಸ್ ನಾಟ್ ದ ವೇ ಇಟ್ ಇಸ್ ಡನ್. ಐ ಥಿಂಕ್ ಆಸ್ ಅ ಡೈರೆಕ್ಟರ್, ಇಟ್ ವಾಸ್ ಕುರೋಸವ ಹೂ ಸೆಡ್ ಇಟ್ ಫಂಟಾಸ್ಟಿಕಲಿ. ಹೀ ಸೆಡ್ ದರ್ ಇಸ್ ಒನ್ ಬೆಸ್ಟ್ ಆಂಗಲ್ ಇನ್ ವಿಚ್ ಯು ಕ್ಯಾನ್ ಕ್ಯಾಪ್ಚರ್ ಅ ಶಾಟ್. There's only one angle, correct, which says the story best. Which says that story best. Aa moment na best helak onde ond angle irudu. As a director you better be clear about it. Yes, nan idunu tagoltini adunu tagoltini adunu tagoltini aamele editing nu okay. And I've heard when the 2 hour movie ge 4 hour 6 hours footage it's fine. I think wrong kala time time iralla ashtu think mole time iralla alla, but see ivaga ನಿರ್ಮಾಣ ದೃಷ್ಟಿಯಿಂದ ನಿರ್ಮಾಪಕರ ದೃಷ್ಟಿಯಿಂದ ನೋಡಿದ್ರೆ ಯು ಆರ್ ಸ್ಟಿಲ್ ವೇಸ್ಟಿಂಗ್, ಡಿಜಿಟಲ್ ಇರ್ಬೋದು, ಯು ಮೇ ನಾಟ್ ಬಿ ಸ್ಪೆಂಡಿಂಗ್ ಆನ್ ಸ್ಪೆಂಡಿಂಗ್ ಆನ್ ಟೈಮ್ ಆನ್ ಎಡಿಟಿಂಗ್ ಅಲ್ಲಿ ಯು ಗೋ ಕ್ರೇಜಿ. ಯಾ ದಟ್ ಮ್ಯಾನ್ ವಿಲ್ ಗೋ ಮ್ಯಾಡ್. ಡೈರೆಕ್ಟ್ ಏನಾಯ್ತು ಅದಂತರ ನನ್ನ ಕೂಸು ಅಂತ ಇರುತ್ತಲ್ಲ, ಈ ಶಾಟ್ ಬೇಕು ಈ ಶಾಟ್ ಬೇಕು, ಯಾವ್ದು ಬಿಟ್ ಕೊಡಕ್ ಆಗಲ್ಲ. ಐ ಡೋಂಟ್ ಥಿಂಕ್ ಗುಡ್ ಡೈರೆಕ್ಟರ್ ವಿತ್ ಕ್ಲಾರಿಟಿ ಅವ್ರ ಮಾಡಕ್ ಚಾನ್ಸ್ ಇಲ್ಲ. ಬಟ್ ಎಡಿಟಿಂಗ್ ಅಲ್ಲಿ ಸಮ್ ಟೈಮ್ಸ್ ಕವರೇಜ್ ಬೇಕು. ಸಮ್ ಟೈಮ್ಸ್ ಏನಾಗುತ್ತಾ ನಾವು ಸಿಗುತ್ತೆ ದಿಢೀರ್ ಅಂತ ಅದು ಬೇಕು. ಬಟ್ ಐ ಥಿಂಕ್ ಆಸ್ ಯು ಸೇ ಸ್ವಲ್ಪ ಯೋಚನೆ ಮಾಡಿ ಮಾಡೋದು ಬೆಟರ್. ಅದು ಕಾನ್ ಬಿ ನೋ ಶೂಟ್ ಎಲ್ಲವೂ ತಗೊಂಡಿಟ್ರಲ್ಲ, 360 ಡಿಗ್ರೀಸ್ ಇದೆ ಅಂದ್ಬಿಟ್ಟು ಎಲ್ಲ ಶೂಟ್ ಮಾಡಿ. ಸರ್, ನಿಮಗೆ ಈ ಇವಾಗ 101ನೇ ಸಿನಿಮಾ ಶುರುವಾಗ್ತದೆ, ಈ 100 ಮೂವೀಸ್ ಅಲ್ಲಿ ಬೆಸ್ಟ್ ಅಂತ ಏನಾದ್ರು ಅನ್ಸುತ್ತಾ? ಆತರ ಇಲ್ಲ, ಬಟ್ ಒಂದೊಂದು ಫೇಸ್ ಅಲ್ಲಿ ಒಂದೊಂದು ಫೀಲ್ಸ್ ಕಿಕ್. ಯಾ, ನಾವು ಮಂದರಗುವೆ ಮಾಡಿದಾಗ ಎಲ್ಲರೂ ವೇವ್ ಆಫ್ ಫ್ರೆಶ್ನೆಸ್, ಇಟ್ ವಾಸ್ ರಿಯಲಿ ವೇವ್ ಆಫ್ ಫ್ರೆಶ್ನೆಸ್. ನಾನು ಇವತ್ತು ಬರ್ತಾ ಜ್ಞಾಪಿಸ್ಕೊತಾ ಇದ್ದೆ, ಅದ್ರಲ್ಲಿ ಇವಾಗ ನಿಮ್ ಲುಕ್ ಚೇಂಜ್ ಆಗಿದೆಯಲ್ಲ, ಹಂಗೆ ಅದ್ರಲ್ಲಿ ಒಂದು ಹೋಗಿ ಮೀಸೆ ತೆಗೆಸಿದ್ ಓಕೆ, ಅದು ಬೇರೆ ಕಾರಣ ಆಗ್ತದಿದ್ದು ಅದು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ರಂಗ ಆಯ್ತು ಮೀಸೆ ತೆಗೆದು ಬಂದ್ಬಿಟ್ಟು ಹೀರೋ 3 ಹಾಕೊಂಡ್ರೆ ವಿಲನ್ ತರ ಇದೆಯಾ ಅಂತ ಬೈದ್ರು. ಒಂಥರ ಬಂದ್ರೆ ಎಲ್ರಿಗೂ ಸೆಟ್ ಅಲ್ಲಿ ಒಂಥರ ವಿಯರ್ಡ್ ರಿಯಾಕ್ಷನ್ ಇಲ್ಲ. ಐ ಥಿಂಕ್ ಅದೊಂದೇ ಮೂವಿಲಿ ಅನ್ಸುತ್ತಲ್ವಾ ಮೀಸೆ ತೆಗ್ದಿರೋದು? ಇಲ್ಲ, ಅದನ್ನ ತೆಗೆದಿದ್ದೇ ರಂಗೇನೆ ಹಳ್ಳಿಯಾಗಿ ರಂಗಾರಂಗ ಪ್ರೊಡ್ಯೂಸರ್ ಆಗಿರೋದು. ಎಷ್ಟು ಮೂರು ಫಿಲ್ಮ್ ಆಯ್ತಾ? ಎಷ್ಟು ಎರಡಪ್ಪ, ಒಂದು ರಿಲೀಸ್ ಆಗಿದೆ ಬಬ್ರು ಅಂತ, ವಿಚ್ ವಾಸ್ ದಿ ಫಸ್ಟ್ ಕನ್ನಡ ಫಿಲ್ಮ್ ಅಲ್ಲಿ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಟ್ರೈಲರ್. ಸೊ ಯಾರು ಒಂದು ಪ್ರಯತ್ನ ಮಾಡಿರಲಿಲ್ಲ, ಅದಕ್ಕೆ ನಾವು ಅದನ್ನ ಹಾಲಿವುಡ್ ಕನ್ನಡ ಫಿಲ್ಮ್ ಅನ್ಕೊಂಡ್ವಿ. ಬಿಕಾಸ್ ನಮ್ಮ ಸಿನಿಮಾದಲ್ಲಿ ಎಲ್ಲ ಥರದ್ದು ಅಂದರೆ ಹಾಲಿವುಡ್ ಟೆಕ್ನಿಷಿಯನ್ಸು ಕೆಲಸ ಮಾಡಿದ್ದಾರೆ, ಸೊ ಆ್ಯಕ್ಟರ್ಸ್ ಇದ್ದಾರೆ ಅಲ್ಲಿ, ಮಿಕ್ಸ್ ಆಫ್ ಆ್ಯಕ್ಟರ್ಸ್ ಎಲ್ಲ. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ನಟಿಯಾಗಿ ಈಗ ನಿರ್ಮಾಪಕಿ ಆಗಿದ್ದೀನಿ, ನಿರ್ದೇಶನಕ್ಕಿನ್ನೂ ಕೈ ಹಾಕಿಲ್ಲ ಅಷ್ಟೇ. ಇವಾಗ ಆ್ಯಕ್ಟಿಂಗ್ ಈಗ ಸುಮಾರು ಮಾಡ್ತಾ ಇದ್ದೀನಿ, ಸೊ ಇಟ್ಸ್ ಸೆಕೆಂಡ್ ಫೇಸ್ ಆಫ್ ಮೈ ಇದು ಹೇಗಾಗುತ್ತೆ ಅಂತ ನೋಡಬೇಕು. ಸೊ ಇವಾಗ ಇದುವರೆಗೂ ನೀವು ಎಷ್ಟೆಷ್ಟೋ ಪಾತ್ರಗಳು ಮಾಡಿದ್ದೀರಾ, ಬಟ್ ಯಾವುದು ಮಾಡಿಲ್ಲ ಅಂತ ಅನ್ಸುತ್ತೆ, ಅಥವಾ ಯಾವ್ದಾದ್ರು ಮಾಡಿರೋದು ಛೇ ನನ್ನ ಜನ ಇದ್ರಲ್ಲಿ ಗುರುತಿಸಲಿಲ್ಲ ಅಂದ್ರೆ ನಿಮಗೆ ತುಂಬ ಫೇವ್ರೇಟ್ ಅನ್ಸಿರ್ಬೋದು, ಬಟ್ ಜನ ಯಾಕೋ ಅದ್ರ ಬಗ್ಗೆ ಅಷ್ಟು ಇದು ಮಾಡ್ಲಾ ಆತರದ ಏನಾದ್ರು ಇದೆಯಾ? ಬಿಕಾಸ್ ನನಗೆ ಎಷ್ಟೋ ಸಲ ಅನ್ಸುತ್ತೆ ಅಯ್ಯೋ ನಾನು ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡ್ಬೇಕು, ಒಂದು ಹುಚ್ಚಿ ಪಾತ್ರ ಮಾಡ್ಬೇಕು, ಆತರದ ಏನಾದ್ರು ಒಂದು ಆಸೆಗಳು ಎಲ್ಲ ಕವರ್ ಮಾಡ್ಬಿಟ್ಟಿರ್ಬೋದು ಅನ್ಸುತ್ತೆ. ನನಗೆ ಈಗ ಏನ್ ಕೈಯಲ್ಲಿದ್ಯೋ ಅದನ್ನ ಬೆಸ್ಟ್ ಮಾಡ್ಬೇಕು ಅಷ್ಟೇ ನನಗಿರೋ, ನನ್ನ ಮೈಂಡೇ ಆತರ. ಸೊ ಇದಕ್ಕೋಸ್ಕರ ನೆವರ್ ಸಿನಿಮಾ ಆಕ್ಟರ್ ಆಗಬೇಕು ಅಲ್ಲಿಲ್ಲೋ ಅಂತೆಲ್ಲ ಇಲ್ವೇ ಇಲ್ಲ. ಇವತ್ತು ಏನಿದೆ ಇದನ್ನ ಬೆಸ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ಗೆ ನಾಳೆ ಒಳ್ಳೆ ಮಕ್ಕಳು ಬಂದೇ ಬರುತ್ತೆ ಅಂತ ನನ್ನ ಪ್ರಕಾರ. ಆ್ಯಂಡ್ ಇನ್ನು ಒಂದು ಡ್ರೀಮ್ ರೋಲು ಡ್ರೀಮ್ ಸಿನಿಮಾ ಅಂತೆಲ್ಲ ಇಲ್ಲ, ಬಟ್ ಐ ರಿಯಲಿ ವಾಂಟ್ ಒಂದು ಹ್ಯೂಜ್ ಫಿಲ್ಮ್. ಅಂದರೆ ವೆನ್ ಯು ಸಿ ಎ ಬಾಹುಬಲಿನೋ ಅಥವಾ ಒಂದು ಅಕ್ವಾಮ್ಯಾನ್ ಮೊನ್ನೆ ನೋಡ್ತಿದ್ದಾಗ ಅಲ್ಲಿರೋ ವಿಷುವಲ್ ಎಫೆಕ್ಟ್ಸ್ ಎಲ್ಲ ನೋಡಿದಾಗ ವಾವ್, ಅದೇ ಕ್ಷೇತ್ರದಲ್ಲಿ ನಾವು ಯು ಫೀಲ್ ಸೋ ಯು ನಾನು ಇಲ್ಲೇ ಇದನ್ನಲ್ಲ ನನಗೆ ಇದೆಲ್ಲ ಗೊತ್ತಲ್ಲ ಯು ಅಂಡರ್ಸ್ಟ್ಯಾಂಡ್ ಇಟ್. ಅದು ಬಜೆಟ್ಸ್ ಇಲ್ಲ ನಿಮ್ಗೆ ಅದು ಬೇರೆ ವಿಷಯ, ಹೊರಗೆ ದಿ ಬಜೆಟ್ಸ್ ಮಾರ್ಕೆಟ್ ಬಿಟ್ಬಿಡಲ್ಲ, ಬಟ್ ಥಿಂಕಿಂಗ್ ವೈಸ್ ಅರೆ ದೇ ಆರ್ ಇನ್ ದ ಸೇಮ್ ಫೀಲ್ಡ್. ಐ ಸೇ ಯು ಆರ್ ದ ಸೇಮ್ ಫೀಲ್ಡ್, ವಾಟ್ ಯು ಡು ನಾವು ಯಾಕೆ ಹಂಗೆ ಯೋಚನೆ ಮಾಡ್ತಿಲ್ಲ ಅಂತ. ಅಲ್ಲ ಯೋಚನೆ ಅಂದ್ರೆ ಅರೆ ಖುಷಿ ಆಗುತ್ತೆ ವೆನ್ ಸಂಬಡಿ ಕೆ 1000 crore ಮಾಡೋ ಅಂತ ಫಿಲ್ಮ್ ಒಬ್ಬರು ಮಾಡ್ತಾರೆ ಎಂದಾಗ ಇಟ್ ಇನ್ಸ್ಪೈರ್ಸ್ ಯು ಆತರ ಅನ್ಸುತ್ತೆ ಬೀಯಿಂಗ್ ಇನ್ ದ ಸೇಮ್ ಫೀಲ್ಡ್. ಬಟ್ ಇವಾಗ ಅದೇ ಥರ ಇವಾಗ ಮಾತಾಡ್ತಿದ್ರೆ ಇವಾಗ ಕರೆಂಟ್ ಮಾರ್ಕೆಟ್ ಸಿಚುಯೇಷನ್ ಬಗ್ಗೆ ವಾಟ್ ಈಸ್ ಯುವರ್ ಟೇಕ್? ಸಿ ನನಗನ್ಸದಂತೂ ಇವತ್ತು ನಮ್ಮ ಚಿತ್ರರಂಗ ಅಂದರೆ ಇವಾಗ ಪ್ರತಿ ವಾರ 8, 10, 12 ಸಿನಿಮಾ,
ಸಿ ಅವಾಗೆಲ್ಲ ನಾವು ಮಾರ್ಕೆಟಿಂಗ್ ಇಷ್ಟು ತಲೆನೇ ಕೆಡಿಸ್ಕೋಬೇಕಾಗ್ತಿರ್ಲಿಲ್ಲ ಅಲ್ವಾ? ಎಷ್ಟು ಈಸಿ ಇತ್ತು ಅವಾಗ ಇದ್ದಿದ್ದು. ಆಫ್ಕೋರ್ಸ್ ಯಾವ ಚಾನೆಲ್ಸ್ ಇಲ್ಲ ಏನಿಲ್ಲ, ಪೇಪರ್ನವರು ನಮ್ಮ ಮೂವಿ ಸ್ಟಿಲ್ಸ್ ಹಾಕೋರಲ್ಲ, ಈ ಸಿನಿಮಾದಲ್ಲಿ ಇಂಥವ್ರು ಇಂಥವ್ರು ಅಷ್ಟೇ ಇದ್ದಿದ್ದು ನಮ್ಮ ಮಾರ್ಕೆಟಿಂಗು, ಬಟ್ ತಲುಪ್ತಿತ್ತು ಜನಕ್ಕೆ. ಇವತ್ತು ಅಫ್ಕೋರ್ಸ್ ನಂಬರ್ ಆಫ್ ಮೂವೀಸ್ ಜಾಸ್ತಿ ಆದರೆ ಕನ್ನಡ ಆ ಥರದಲ್ಲಿ ರೆಕಾರ್ಡ್ ಮಾಡ್ತಿದೆ ಅಲ್ವಾ? ಹಾಲಿವುಡ್ ಐ ಮೀನ್ ತೆಲುಗು ಸಿನಿಮಾಗಳು ಹಿಂದಿ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಮೂವೀಸ್ ಜಾಸ್ತಿ ಮಾಡ್ತಾರೆ. ನಮ್ಮ ಇಂಡಸ್ಟ್ರಿ ಒಂದೇ ಒಂದು ಫಿಲ್ಮ್ ಬಂದಪ್ಪ ಈ ಸಲ, ಇಡೀ ವರ್ಷ ಒಂದು ಫಿಲ್ಮ್ ಮಾಡಿದ್ರು ಅಂತ ಜನ ಹೇಳಿದ್ರೆ ನಾವು 300 ಫಿಲ್ಮ್ ಮಾಡಿದ್ವಿ, 200 ಯಾರು ನೋಡಿಲ್ಲ. ಈ ತರ ಫೇಸ್ ಎಲ್ಲ ಆದಾಗಲ್ಲ ನಂತರ ಅದು ಮಂತನ ವಿಸ್ಡಮ್ ಅಲ್ಲಿ ಸೆಟ್ ಇನ್ ಎವ್ರಿಬಡಿ. ಓ ಇದು ಹುಚ್ಚತನ, 11 ಜನ ಒಂದೇ ಫ್ರೈಡೆ ಬರಬಾರ್ದು ನಾವು ಅಂತ ನಮ್ಗೆ ಅನ್ಸುತ್ತೆ. ಈಗ ನಮ್ಮ ಈಗೋ ಏನ್ ಹೇಳ್ತಾ ಇದೆ, ನನ್ ಫಿಲ್ಮ್ ಬೆಸ್ಟ್, ಅದು ಯಾರು ಹತ್ತು ಬಂದು ನಾನು ನೋಡ್ಕೊಂಡ್ರೆ ನನಗೆ ಅನ್ಸುತ್ತೆ, ಅಲ್ಲಿರೋನಿಗೆ ಅದೇ ಅನ್ಸುತ್ತೆ, ಇಬ್ರು ನಾಳೆ ಕ್ಲಾಶ್ ಆಗಿ ಇಬ್ರು ಕೆಳಗೆ ಬೀಳ್ತೀವಿ. ಇಟ್ಸ್ ಸೋ ಸ್ಯಾಡ್. ಯಾಕಂದ್ರೆ ಪ್ರೊಡ್ಯೂಸರ್ಸ್ ವ್ಯೂ ಪಾಯಿಂಟ್, ಅದು ದುಡ್ಡು ಹಾಕಿರ್ತಾರಲ್ಲ ಸರ್, ಅವ್ರು ಬಂದು ಇರೋದೇ ಫಸ್ಟ್ 3 ಡೇಸ್. ಈಗ ಜನಕ್ಕೆ ನೋಡ್ಬೇಕು ಅಂತ ಇರ್ಬೋದು, ನಾಳೆ ಶಿವಾಜಿ ಸುರತ್ಕಲ್ ನನ್ನ ಟ್ರೈಲರ್ ಎಷ್ಟಾಯ್ತು ಸರ್, ಓ ರಾಹುಲ್ ರಾಜ್ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ನೋಡ್ಬೇಕು ಮನಸ್ಸಲ್ಲಿ ಇರ್ಬೋದು. ಫಸ್ಟ್ 3 ಡೇಸ್ ಅಲ್ಲಿ ನೋಡ್ಲಿಲ್ಲ ಅಂದ್ರೆ ನಾನು ಅದನ್ನ ಎಷ್ಟು ಎಲ್ರಿಗೂ ಹೇಳ್ತಿರ್ತೀನಿ ಗೊತ್ತಾ, ಮುಂಚಿನ ಥರ ಅಲ್ಲ, ಒಂದ್ ವಾರ ಎರಡು ವಾರ ಆದ್ಮೇಲೆ ನೋಡೋಣ ಅನ್ನಕ್ ಅವಕಾಶನೇ ಇಲ್ಲ. ನೀವು ಫ್ರೈಡೇ ರಿಲೀಸ್ ಆದ್ರೆ ಪ್ಲೀಸ್ ಫ್ರೈಡೇ ಸ್ಯಾಟರ್ಡೇ ಸಂಡೇ ಒಳಗೆ ನೋಡಿ. ಅವ್ರು ಬೇರೆ ಬೇರೆ ಪ್ರಯಾರಿಟೀಸ್ ಇದೆ ಲೈಫ್ ಅಲ್ಲಿ. ಅದು ಏನ್ ಗೊತ್ತಾ, ಈಗ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಹೇಳ್ಬೇಕಂದ್ರೆ, ಈಗ ಮೊನ್ನೆನೂ ಎಲ್ಲೋ ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ದ ವಾರಕ್ಕೆ ಇಷ್ಟು ಸಿನಿಮಾ ನೀವು ರಿಲೀಸ್ ಮಾಡ್ಬೋದು, ಬಟ್ ನಾವ್ ಎಷ್ಟು ನೋಡಕ್ಕಾಗತ್ತೆ ಅಂತ. ಅಂದ್ರೆ ಅವರು ಸ್ಕೂಲ್ ಮಕ್ಕಳು ಕರ್ಕೊಂಡು ಹೋಗ್ಬೇಕು, ಕರಾಟೆ ಕ್ಲಾಸ್ ಕರ್ಕೊಂಡು ಹೋಗ್ಬೇಕು. ಅಂಡ್ ಇಟ್ಸ್ ನಾಟ್ ಚೀಪ್ ಅಲ್ವಾ, ಎಕ್ಸ್ಪೆನ್ಸಿವ್. ಫ್ಯಾಮಿಲಿ ಆಫ್ 4 ಒಂದು ಥಿಯೇಟರ್ಗೆ ಹೋಗಿ ಸಿನಿಮಾಗಳು ನೋಡ್ಬೇಕು ಅಂದ್ರೆ ವೆರಿ ಎಕ್ಸ್ಪೆನ್ಸಿವ್. ಸೊ ದ ಓನ್ಲಿ ಸೊಲ್ಯೂಷನ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ಆಸ್ ಫಿಲ್ಮ್ ಮೇಕರ್ಸ್, ಆ ತರ ಫಿಲ್ಮ್ ಮಾಡ್ಬೇಕು. ಫಾರ್ಮುಲಾ ಬಿಟ್ಟು ಏನೋ ಒಂದು ಸಾಂಗು ಡ್ಯಾನ್ಸ್ ಫೈಟು ಅಂತದ್ ಬರ್ತಿರ್ಬೋದು, ಬಟ್ ಬೇರೆ ಬೇರೆ ಯೋಚನೆಗಳು ಮಾಡ್ತಿದ್ದಾರೆ. ನಮ್ ಪ್ರಕಾರ ನಾವು ಬಹಳ ಚೆನ್ನಾಗಿ ಮಾಡಿದೀವಿ, ಬಹಳ ಡಿಫರೆಂಟ್ ಆಗಿ ಮಾಡಿದೀವಿ, ಎಕ್ಸ್ಟ್ರಾಡಿನರಿ ಅನ್ಸುತ್ತೆ. ಬಟ್ ಅವ್ನು ಪ್ರೇಕ್ಷಕನಿಗೆ ಒಂದು ಆನ್ಸರ್ ಖಂಡಿತ ಬರ್ತಾನೆ. ಅವನು ಏನ್ ಹೇಳ್ತಾ ಇದಾನೆ, ಐ ಅಗ್ರಿ ಬಾಸ್, ಯು ಆರ್ ಗ್ರೇಟ್, ಯುವರ್ ಮೂವಿ ಇಸ್ ಗ್ರೇಟ್, ಬಟ್ ಇಟ್ಸ್ ನಾಟ್ ಎಕ್ಸೈಟಿಂಗ್ ಮೀ ಎನಫ್ ಅಂತ ನಾನು ಮೆಸೇಜ್ ಕಳಿಸ್ತಾ ಇದ್ದೇನೆ ಅಂತ ಅರ್ಥ. ಇದಕ್ಕೆ ಸೊ ಆಡಿಯನ್ಸ್ ಗೆ ಏನಾಯ್ತು ಅಂದ್ರೆ ಇವಾಗ ಎಕ್ಸ್ಪೋಜರ್ ಜಾಸ್ತಿ ಇದೆ, ಬೇರೆ OTT ಪ್ಲಾಟ್ಫಾರ್ಮ್ಸ್ ಇದೆ, ಸೊ ತುಂಬಾ ವರ್ಲ್ಡ್ ಕಾಂಟೆಂಟ್ ನೋಡ್ತಿರಲ್ಲ, ಪ್ರಾಬಬ್ಲಿ ದೇ ಆರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಮೋರ್. ನಾನು ಸೋ ಕಂಫರ್ಟಬಲ್ ಮನೆಯಲ್ಲೇ ಕೂತ್ಕೊಂಡು, ನಾನು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ರೆ ನನ್ನ ಹೆಂಡತಿ ನನ್ನ ಮಗಳು ಯಾವ ತರ ಫಿಲ್ಮ್ ನೋಡ್ತಾರೆ ಅಂದ್ರೆ, ದಟ್ ಇಸ್ ವನ್ ಐ ಡಿಸರ್ವ್ ಶಿವಾಜಿ ಮಾಡ್ಲೇಬೇಕು ಅಂತ. ಅವ್ರು ನೋಡ್ತಾ ಇರೋದಲ್ಲ ಆಲ್ ದಿಸ್ ಡಾರ್ಕ್ ಶೇಡ್ಸ್, ವೆರಿ ಎಜ್ಜಿ ಸಿನಿಮಾಸ್ ಬಹಳ ಅಟ್ರಾಕ್ಟ್ ಮಾಡ್ತಿದೆ ಈವನ್ ಹೌಸ್ ವೈಫ್ಸ್ ನ. ಸೊ ಐ ಥಾಟ್ ಶಿವಾಜಿ ಇಸ್ ಅ ರೈಟ್ ಥಿಂಗ್ ಟು ಡು ಅಟ್ ದಿಸ್ ಟೈಮ್ ಅಂತ. ಡೊಮೆಸ್ಟಿಕ್ ಹೌಸ್ ವೈಫ್ಸ್ ದೇ ಲವ್ ದಿಸ್ ಕೈಂಡ್ ಆಫ್ ಸ್ಟಫ್. ಐ ಹ್ಯಾವ್ ಸೀನ್ ಇಟ್ ಇನ್ ಮೈ ಓನ್ ಹೌಸ್ ಬಿಕಾಸ್ ಆಫ್ ದಿ ಎಕ್ಸ್ಪೋಜರ್. ಐ ರಿಯಲಿ ಡೋಂಟ್ ನೋ, ದೇ ಆರ್ ವಾಚಿಂಗ್ ಮೆಂಟಲಿಸ್ಟ್ ಅಂತೆ, ಆ ಶರ್ಲಾಕ್ ಹೋಮ್ಸ್ ಅಂತೆ, ದಿನ ರಾತ್ರಿ ಮನೆಗೆ ಬಂದ್ರೆ ಯಾರು ಯಾರನ್ನೂ ಸಾಯಿಸಿದ್ದಾರೆ ಟಿವಿ, ಅದು ಏನ್ರಿ ಮಾಡ್ತಾ ಇದ್ರ ನೀವು. ಸೊ ಯುವರ್ ವೈಫ್ ಅರ್ಚನಾ, ವಾಟ್ಸ್ ಹರ್ ಫೇವರಿಟ್ ರೋಲ್ ಆಫ್ ಯುವರ್ಸ್? She likes any film where I don't get the heroine. Heroine sikkilla, heroine na madhu aagila andre super film antale. Erada erada heroine andre picture chanage illa. Then Shivaji nodu baala chala ide. Rahul Dravid yeno kone idu. Nanu bhai baala ee picture ishta aitu yakandre heroine thirodlo ondu. Illanda nare saayithidde anta adala. So it's just funny. Avara appa is he's she's been a part of the whole journey. Ella nodidare. So it's funny. ನಿಮ್ ಬರೋ ಸ್ಟೋರೀಸ್ ನ ವಿಲ್ ಶೇರ್ ಆಲ್ಸೋ ಸಿಟ್ ಥ್ರೂ ನರೇಷನ್, ಏನು ಇಲ್ಲ ಅಥವಾ ನೋ ಸಜೆಷನ್. ದಟ್ಸ್ ದಿ ಬೆಸ್ಟ್ ಪಾರ್ಟ್, ದಿ ಬೆಸ್ಟ್ ಪಾರ್ಟ್, ದಿ ಮೋಸ್ಟ್ ಸಪೋರ್ಟಿವ್ ಅಂದ್ರೆ ನನಗೆ ಅರ್ಚನ. ಯಾಕೆಂದ್ರೆ ನನ್ ಪ್ರೊಫೆಷನಲ್ ಇದೆಲ್ಲ ಅವ್ಳು ತಲೆ ಹಾಕಿಲ್ಲ, ಬಟ್ ನಾನು ಏನೇ ಮಾಡ್ಬೇಕು ಇವತ್ತು ಈಗ ಶೂಟಿಂಗ್ ಹೋಗ್ಬೇಕು 1 o'clock ಅಲ್ಲಿ ಇರಬೇಕು ಅಂದ್ರೆ ಅಲ್ಲಿ ಏನೇನು ರೆಡಿ ಮಾಡಬೇಕು ಅದೆಲ್ಲ ರೆಡಿ ಇರುತ್ತೆ. ಸೊ ದಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಗೊತ್ತಾ. ನಮ್ಮ ಅಪ್ಪ ಅಮ್ಮನ ಹಾಗೆ ಇದ್ರು, ನೋ ಕ್ವೆಶ್ಚನ್ಸ್ ಆಸ್ಕ್ ಪ್ರೊಫೆಷನಲಿ. ಬಟ್ ಇಸ್ ಶಿ ಎ ಗುಡ್ ಕ್ರಿಟಿಕ್ ಅಂದ್ರೆ ನೀವು ಸರಿ ಮಾಡಲ್ಲ ಅಂದ್ರೆ ಹೇಳುವಂತ, ಇನ್ ಫ್ಯಾಕ್ಟ್ ಬಹಳ ವೆರಿ ರೂಡ್ ಕ್ರಿಟಿಕ್. ಎಷ್ಟು ಚೆನ್ನಾಗಿ ಹೇಳ್ತಾರ ಅಂದ್ರೆ ಅದನ್ನೇ ಹೇಳಿರ್ತಾಳೆ ಇವಳು, ಬಟ್ ಹೊಗಳ್ದಂಗ್ ಇರುತ್ತೆ ನಮ್ಗೆ. ಆಮೇಲೆ ಯೋಚನೆ ಮಾಡಿದ್ರೆ ಬೈದಿ ಅಲ್ರಿ ಇವ್ಳು ಅನ್ಸುತ್ತೆ. ಬಹಳ ಚೆನ್ನಾಗಿ ಹೇಳ್ತಾರೆ ನನ್ ಮಗಳು, ಇಸ್ ವೆರಿ ಸ್ಮಾರ್ಟ್ ದಟ್ ವೇ. ನನ್ ಮಗ ಮತ್ತೆ ನನ್ನ ಹೆಂಡತಿ ಕಟ್ ನೋಡ್ತಾರೆ, ಕರೆಕ್ಟ್ ಆಗಿ ಬಿಡ್ತಾರೆ ವಾಟ್ ಎವರ್ ದಿ ವರ್ಲ್ಡ್ ಸೇಸ್. ಒಂದು ಪಿಕ್ಚರ್ ನೋಡ್ತಾರೆ, ಆದಷ್ಟು ಬೇಗ ಮಾರ್ಬಿಡಿ ಇದನ್ನ ಅಂತಾಳೆ, ರಿಸ್ಕ್ ತಗೊಂಡ್ಬಿಡಿ ಅಂತಾಳೆ ಆತರ. ಬಟ್ ಇಬ್ರು ಎಲ್ಲ ಮೂರ್ ಜನರು ಎಲ್ಲ ಸಿನಿಮಾನು ನೋಡ್ತಾರ? ಇಲ್ಲ ಇಲ್ಲ, ಎಲ್ಲ ನೋಡಕ್ ಮೊದ್ಲಂತೂ ನೋಡ್ತಾ ಇದ್ವಿ. ಅಲ್ಲ ಯುವರ್ ಮೂವೀಸ್ ಅವನು ಇಲ್ವಾ? ಬಟ್ ಅವ್ರ ಫಿಲ್ಮ್ ನಾನೇ ನೋಡಿಲ್ಲ,
ನಿಮ್ ಲವರ್ಸ್ ಎಲ್ಲ ಕಳಿಸಿ ಯಾರ ಕೊಡಿ ಇಲ್ಲಿ ಏನ್ ಕಳಿಸಿ ಏನಿಲ್ಲ ಗೊತ್ತಾ.